फ्रेंड्स ना हिंदी क्लास नेटवर्क एनालिसिस सीपीएम क्रिटिकल पाथ मेथड नोड़ता क्रिटिकल पाथ मेथड ना इंपॉर्टेंट पॉइंट्स ऐन कंटिन्यू मुख्यवा क्रिटिकल पाथ मेथड ना नेटवर्क एनालिसिस क्रिटिकल पाथ मेथड नोड़ता क्रिटिकल पाथ मेथड मार्क्स मार्क्स अब केवल नेटवर्क अथवा क्रिटिकल पाथ कंडीडी अथवा वेरियस पाथ कंडीडी मार्क्स अथवा सी सेक्शन क्वेश्चन निम्हे क्रिटिकल पाथ मुख्यवाडी फाइंड आउट क्रिटिकल पाथ टोटल फ्लोट एंड फ्री फ्लोट टोटल क्वेश्चन क्रिटिकल पाथ मेथड क्वेश्चन ड्यूरेशन क्वेश्चन सॉल्व क्वेश्चन one is to three duration is to two days
duration. अदे रीति 1:4 duration is to 1s. 1:4 duration is to 1s. Friends, ಈಗ ನಾವು ಮುಂದುವರೆಯೋಣ. 2:6 duration 4 days. 2 ಎಲ್ಲಿದೆ? 2 ಇಲ್ಲಿದೆ. ಇಲ್ಲಿಂದ 2:6 2:6 duration is to 4 days. Duration is to 4 days. Okay friends? 2:6 ಮುಗಿತು, duration 4 days ಆಗಿದೆ. ಅದೇ ರೀತಿ 3:7 duration 5 days. 3 ಇದೆ ನಾಲ್ಕು. 3 ಇಂದ 3:7 duration is there 5 days. ಅದೇ ರೀತಿ friends 3:5 ನೋಡಿ 3:5 8 days. 3:5 3 ಇದೆ ನಾಲ್ಕು. 3 ನಿಂದ 3 ನೋಡಿ ಇಂದನೆ ಹೋಗಬೇಕು ಆಕ್ಟಿವಿಟಿ. 3:5 duration is to 8 days. Duration 8 days friends. ಅದೇ ರೀತಿ ನೆಕ್ಸ್ಟ್ ನೋಡ್ರಿ 4:5 duration 3 days. ಫ್ರೆಂಡ್ಸ್ 4 ನಿಂದ 5 ಅನ್ನು ಡ್ರಾ ಮಾಡಿ. 4:5 3 days duration. Duration is to 3 days. ಅದೇ ರೀತಿ ಫ್ರೆಂಡ್ಸ್ ನೆಕ್ಸ್ಟ್ 4:5 ಅಂದ್ರೆ 5:9 5 ಅಂದ್ರೆ 5 ಇಲ್ಲಿದೆ. 5:9 duration ನೋಡಿ ಫ್ರೆಂಡ್ಸ್ 5 days. ಓಕೆ ಅದೇ ರೀತಿ ಫ್ರೆಂಡ್ಸ್ ನೆಕ್ಸ್ಟ್ ಇದೆ 6:8 duration ಇಸ್ ಟು 1 days. ಫ್ರೆಂಡ್ಸ್ ಇಲ್ಲಿ ನೋಡಿ 6:8 duration ಇಸ್ ಟು 1 days. ಓಕೆ ಅದೇ ರೀತಿ ಫ್ರೆಂಡ್ಸ್ 7:8 7 ಇಂದ 8 ಅನ್ನು ಡ್ರಾ ಮಾಡಿ. 7:8 ಅಂದ್ರೆ ಈಗಾಗಲೇ 7 ಇದೆ, ಇಲ್ಲಿಗೆ 2 ಅನ್ನು ಜಾಯಿನ್ ಮಾಡಿ. 7:8 ಎಷ್ಟಿದೆ? 4 ಡೇ. ಲಾಸ್ಟ್ ಒನ್ ಫ್ರೆಂಡ್ಸ್ 8:9 8:9 3 ಡೇಸ್. ಎಷ್ಟಿದೆ? 3 ಡೇಸ್. 8 ಇದೆನಾ? 9 ಇದೆ. 8:9 3 ಡೇಸ್ ಡೇಸ್. ಓಕೆ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ ನೆಟ್ವರ್ಕ್ ಡಯಾಗ್ರಾಮ್ ಅನ್ನ ಕಂಡುಹಿಡಿಯುವಂಥದ್ದು. ನಾವು ಕ್ರಿಟಿಕಲ್ ಪಾಥ್ ಅನ್ನು ಕಂಡುಹಿಡಿಯಬೇಕಾದ್ರೆ ಮುಖ್ಯವಾಗಿ ನಮ್ಮ ಕ್ವಶನ್ಗೆ ತಕ್ಕ ರೂಪದಲ್ಲಿ ಯಾವ ರೀತಿ ಕ್ವಶನ್ ಇದೆ ಆ ರೀತಿ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಪಾತ್ರನ ಕಂಡುಹಿಡಿಯಬೇಕು. ವೇರಿಯಸ್ ಪಾಸ್, ಫೈಂಡ್ ಔಟ್ ಆಫ್ ವೇರಿಯಸ್ ಪಾಸ್ ಅಂತ ನಿನ್ನೆ ಹೇಳಿದೆ. ನಾನು ಹಿಂದಿನ ಕ್ಲಾಸ್ ಹೇಳಿದಂತ ಕ್ಲಾಸ್ ಅಲ್ಲಿ ನಾವು ಮೆಥಡ್ ಬೇರೆ ಹೇಳಿದ್ವಿ, ಯಾವ ರೀತಿ ನಾವು ಒಂದು ಕ್ರಿಟಿಕಲ್ ಪಾತ್ ಮೆಥಡ್ ಅನ್ನ ಕಂಡುಹಿಡಿಬೇಕು ಅಂತ. ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದೀನಿ, ಫಸ್ಟ್ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. ನೆಕ್ಸ್ಟ್ ವೇರಿಯಸ್ ಪಾತ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ನಾನ್ ಕ್ರಿಟಿಕಲ್ ಪಾತ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಟೋಟಲ್ ಫ್ಲೋಟ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಫ್ರೀ ಫ್ಲೋಟ್ ಅನ್ನ ಕಂಡುಹಿಡಿಬೇಕು. ಇಷ್ಟು ಕೆಲಸ ಮಾಡಿದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಪ್ರಾಬ್ಲಮ್ ಮುಗಿದ ಹಾಗೆ. ಈಗ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅನ್ನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಫೈಂಡ್ ಔಟ್ ಆಫ್ ವೇರಿಯಸ್ ಪಾತ್ಸ್. ಫೈಂಡ್ ಔಟ್ ಆಫ್ ವೇರಿಯಸ್ ಪಾತ್ಸ್, ಇಲ್ಲಿ ಎಷ್ಟು ಪಾತ್ಗಳಿದ್ದಾವೆ ಅಂದ್ರೆ ಎಷ್ಟು ದಾರಿಗಳಿದ್ದಾವೆ ಅಂತ ನೋಡಿ ಫ್ರೆಂಡ್ಸ್. ಈಜಿಯಾಗಿ ಅರ್ಥ ಮಾಡ್ಕೊಳ್ಳೋದು. ನಮ್ಗೆ ಒಂದು ಕೆಲಸ ಮಾಡಬೇಕು ಅಥವಾ ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ದಾರಿಗಳಿದ್ದಾವೆ? ನಮ್ಮ ಮನೆಯಲ್ಲಿದೆ, ನಾವು ಮುಟ್ಟಬೇಕಾದ ಜಾಗ ಇದೆ. ನಮ್ಮ ಮನೆಯಿಂದ ನಾವು ಹುಟ್ಟಬೇಕಾದ ಜಾಗ ಇದು ಅಂದ್ರೆ ನಮ್ಮ ಮನೆಯಿಂದ ಒಂದು ಊರಿಗೆ ಹೋಗ್ಬೇಕು. ಆ ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ದಾರಿಗಳಿದ್ದಾವೆ ನೋಡ್ರಿ. ಎಷ್ಟು ದಾರಿಗಳಿದ್ದಾವೆ ಅಂದ್ರೆ ಆ ಊರಿಗೆ ಹೋಗ್ಬೇಕಾದ್ರೆ ಒಂದು ದಾರಿ ನಂಬರ್ ಫಸ್ಟ್ ಇಮ್ಮೂರು ಹೋಗೋದು ಸ್ಟೇಟ್ ಆಗುತ್ತೆ. ಒಂದು ಈ ದಾರಿ ಅಂದ್ರೆ ಒಂದರಿಂದ ಎರಡಕ್ಕೆ, ಎರಡರಿಂದ ಆರಕ್ಕೆ, ಆರರಿಂದ ಎಂಟಕ್ಕೆ, ಎಂಟರಿಂದ ಒಂಬತ್ತು, ಈ ರೀತಿ ಅದು ಹೋಗ್ಬೋದು. ಎರಡನೇ ದಾರಿ ನಾವು ಒಂದರಿಂದ ಮೂರಕ್ಕೆ, ಮೂರಿಂದ ಏಳಕ್ಕೆ, ಏಳರಿಂದ ಎಂಟಕ್ಕೆ, ಎಂಟರಿಂದ ಒಂಬತ್ತಕ್ಕೆ, ಇದು ಎರಡನೇ ದಾರಿ. ಅದೇ ರೀತಿ ನಾವು ಒಂದರಿಂದ ಮೂರಕ್ಕೆ, ಮೂರಿಂದ ಐದಕ್ಕೆ, ಐದರಿಂದ ಒಂಬತ್ತಕ್ಕೆ, ಇದು ಮೂರನೇ ದಾರಿ. ಅದೇ ರೀತಿ ನಾಲ್ಕನೇ ದಾರಿ ನಾವು ಒಂದರಿಂದ ನಾಲ್ಕಕ್ಕೆ, ನಾಲ್ಕರಿಂದ ಐದಕ್ಕೆ, ಐದರಿಂದ ಒಂಬತ್ತಕ್ಕೆ. ಟೋಟಲ್ ನಮಗೆ ನಮ್ಮ ಮನೆಯಿಂದ ಒಂದು ಊರನ್ನು ಮುಟ್ಟಲು ನಾಲ್ಕು ದಾರಿಗಳಿವೆ. ಅಂದ್ರೆ ನಾವು ಒಂದು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಕ್ಕೆ
ನಾಲ್ಕು ದಾರಿ ಇದೆ ಆ ನಾಲ್ಕು ದಾರಿಯಲ್ಲಿ ನಾವು ಕಂಡಿದ್ದೀವಿ ಯಾವ ಯಾವ ನಾಲ್ಕು ದಾರಿ ನೋಡಿ ನೋಡಿದ್ವಲ್ಲ ಫಸ್ಟ್ ದಾರಿ ಯಾವುದು ಫಸ್ಟ್ ಪಾತ್ ಫಸ್ಟ್ ಒನ್ ಯಾವುದು 1:2 1:2 2:6 2:6 6:8 6:8 8:9 8:9 ಡ್ಯುರೇಷನ್ ನೋಡ್ಬೇಕು ಪಾತ್ ಜೊತೆಗೆ ಡ್ಯುರೇಷನ್ ಅನ್ನು ನೋಡೋಣ ಇದು ಪಾತ್ ಇದರ ಜೊತೆಗೆ ಇದು ಡ್ಯುರೇಷನ್ ಅಥವಾ ಟೈಮ್ ನೋಡಿ ಫ್ರೆಂಡ್ಸ್ ಡ್ಯುರೇಷನ್ 1:2 ಗೆ 2 ಡೇಸ್ 1:2 ಗೆ 2 ಡೇಸ್ 2:6 ಗೆ 4 ಡೇಸ್ 6:8 ಗೆ 1 ಡೇಸ್ ಅದೇ ರೀತಿ 8:9 ಗೆ 3 ಡೇಸ್ ಟೋಟಲ್ 2 4 6 6 1 7 7 3 10 ದಿನ ಬೇ ಫಸ್ಟ್ ಬಾರಿ ಎಷ್ಟು ದಿನ ಬೇಕು ನಾವು ಫಸ್ಟ್ ಬಾರಿಯಿಂದ ಒಂದು ಊರಿಗೆ ಹೋಗಬೇಕಾದ್ರೆ 10 ದಿನ ಬೇಕು ಅದೇ ರೀತಿ ಎರಡನೇ ಬಾರಿ ಯಾವುದು ಎರಡನೇ ಬಾರಿ ಯಾವುದು ಅಂತ ನೋಡಿ 1:3 3:7 7:8 8:9 ಇದು ಎರಡನೇ ದಾರಿ ಅಂದ್ರೆ ಎರಡನೇ ದಾರಿ ಯಾವುದು 1:3 3:7 7:8 8:9 ಎರಡನೇ ದಾರಿ ನಾವು ನಮ್ಮ ಮನೆಯಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಎರಡನೇ ದಾರಿ ಇದು ಇದೆ 1:3 ಎಷ್ಟಿದೆ ಡ್ಯುರೇಷನ್ 2 ಡೇಸ್ 3:7 ಎಷ್ಟಿದೆ ಡ್ಯುರೇಷನ್ 5 ಡೇಸ್ 7:8 ಎಷ್ಟಿದೆ ಡ್ಯುರೇಷನ್ 4 ಡೇಸ್ 8:9 ಎಷ್ಟಿದೆ ಡ್ಯುರೇಷನ್ ಇದೆ 3 ಡೇಸ್ ಇದೆ ಟೋಟಲ್ ಎಷ್ಟು ಆಗುತ್ತೆ 2 5 7 7 4 11 11 3 14 ದಿನ ಆಗುತ್ತೆ ನಾವು ಫಸ್ಟ್ ದಾರಿ ಹೋದ್ರೆ 10 ದಿನ ಎರಡನೇ ದಾರಿ ಹೋದ್ರೆ 14 ದಿನ ಈಗ ನಾವು ಮೂರನೇ ದಾರಿ ಹೋದ್ರೆ ಎಷ್ಟು ದಿನ ಆಗುತ್ತೆ ಮೂರನೇ ದಾರಿ ಯಾವುದು 1:3 3:5 5:9 ಓಕೆ ಮೂರನೇ ದಾರಿ 1:3 3:5 5:9 5:9 ಓಕೆ ಎಷ್ಟು ದಿನ ಆಗುತ್ತೆ 1:3 ಗೆ 2 ಡೇಸ್ ಬೇಕು ಡ್ಯುರೇಷನ್ ಅದೇ ರೀತಿ 3:5 ಗೆ 8 ಡೇಸ್ ಬೇಕು 5:9 ಗೆ 5 ಡೇಸ್ ಬೇಕು ಹಾಗಂದ್ರೆ ಎಷ್ಟು ದಿನ ಬೇಕು ಡ್ಯುರೇಷನ್ 8 2 8 10 10 5 15 ದಿನ ಬೇಕು ಮೂರನೇ ಪಾತ್ ನಲ್ಲಿ ಹೋದ್ರೆ 15 ದಿನ ಬೇಕು ಲಾಸ್ಟ್ ಪಾತ್ ನಾಲ್ಕು ಪಾತ್ ಇದೆ ನಾಲ್ಕನೇ ಪಾತ್ ನಲ್ಲಿ ಹೋದ್ರೆ ನಾಲ್ಕನೇ ಪಾತ್ ಯಾವುದಂದ್ರೆ 1:4 4:5 5:9 ನಾಲ್ಕನೇ ಪಾತ್ ಯಾವುದು 1:4 4:5 5:9 ಹೋಗುತ್ತೆ ಹೇಗೆ 1:4 ಅಂದ್ರೆ 1 ಡೇಸ್ 4:5 ಹೋಗಕ್ಕೆ 3 ಡೇಸ್ 5:9 ಗೆ 5 ಡೇಸ್ ಅಂದ್ರೆ 1 ಪ್ಲಸ್ 3 4 ಪ್ಲಸ್ 5 9 ದಿನ ಬೇಕು ಫ್ರೆಂಡ್ಸ್ ನಾವು ಕ್ರಿಟಿಕಲ್ ಮೆಥಡ್ ಅಂದ್ರೆ ಲಾಂಗೆಸ್ಟ್ ವೇ ಆಫ್ ದಿ ಪ್ರಾಜೆಕ್ಟ್ ಈಸ್ ಕ್ರಿಟಿಕಲ್ ಪಾತ್ ಅಂತ ಹೇಳ್ತೀವಿ ಇದರಲ್ಲಿ ಯಾವ ಪಾತ್ ಲಾಂಗೆಸ್ಟ್ ವೇ ಇದೆ ಅಂತಂದ್ರೆ ಇಲ್ಲಿ ಅದೇ ಇನ್ನೋವೇಷನ್ ಕೊಂಡಂತ ಪಾತ್ ಲಾಂಗೆಸ್ಟ್ ವೇ ಇದೆ ಈ ಲಾಂಗೆಸ್ಟ್ ವೇನೇ ಕ್ರಿಟಿಕಲ್ ಪಾತ್ ಆಗಿರುತ್ತೆ ಓಕೆ ಅಂದ್ರೆ ಮೂರನೇ ದಾರಿಯಲ್ಲೇ ಲಾಂಗೆಸ್ಟ್ ವೇ ಇದೆ ಇದನ್ನು ನಾವು ಏನಂತ ಕರಿತೀವಿ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ ಯಾವುದು ಕ್ರಿಟಿಕಲ್ ಪಾತ್ ಇದಾರೆ ನಾವು
डबल डबल कलम ग्रूप डबल यार इतना सर यार क्रिटिकल क्रिटिकल पाथ लॉन्गेस्ट ड्यूरेशन क्रिटिकल पाथ क्वेश्चन बे टोटल फ्लोट फ्री फ्लोट फोर्थ स्टेप टोटल फ्लोट टोटल फ्लोट फ्री फ्लोट टोटल फ्लोट फ्री फ्लोट फ्रेंड्स फर्स्ट नोड इधर स्टार्टिंग नोड आ गया था ओके इधर फर्स्ट नोड स्टार्टिंग इधर क्या नाम थी अर्लीस्ट स्टार्ट टाइम नाम थी इधर थी इधर ना ये इतना चौपाल का आधा दिखा कितनी नोड थी इधर ट्रायंगलर में ले कौन था तो इधर ये नाम तो है ईएसटी आ गया था सर इधर क्या नाम थी अर्लीस्ट टाइम ಅಂತ ಕರೀತೀವಿ ನಾವು ಬ್ರಾಕೆಟ್ ನಲ್ಲಿ ಇರುವಂತದ್ದನ್ನ ಅರ್ಲಿಯೆಸ್ಟ್ ಟೈಮ್ ಅಂತ ಕರೆಯೋಣ ಅದೇ ರೀತಿ ಅರ್ಲಿಯೆಸ್ಟ್ ಟೈಮ್ ಅನ್ನು ಕಂಡುಹಿಡಿಯಬೇಕು ಒಂದನೇ ಪಾಯಿಂಟ್ ಗೆ ಅರ್ಲಿಯೆಸ್ಟ್ ಟೈಮ್ ಯಾವಾಗಲೂ 0 ಆಗಿರುತ್ತೆ ನಾವು ಫಸ್ಟ್ ಗೆ ಏನ್ ಕಂಡುಹಿಡಿಯಬೇಕು ಅಂದ್ರೆ ಅರ್ಲಿಯೆಸ್ಟ್ ಟೈಮ್ ಎಷ್ಟು ಅಂತ ಕಂಡುಹಿಡಿಯಬೇಕು ಲೇಟೆಸ್ಟ್ ನೋಡಿ ಫಸ್ಟ್ ನಾವು ಏನು ಕಂಡುಹಿಡಿಯಬೇಕು ಕಂಡುಹಿಡಿಯಬೇಕು ಅರ್ಲಿಯೆಸ್ಟ್ ಟೈಮ್ ಎಷ್ಟು ಇದೆ ಎಷ್ಟು ಅಂದ್ರೆ ಅರ್ಲಿಯೆಸ್ಟ್ ಟೈಮ್ ಕಂಡುಹಿಡಿಯಬೇಕು ಆಮೇಲೆ ಅರ್ಲಿಯೆಸ್ಟ್ ಫಿನಿಶ್ಡ್ ಟೈಮ್ ಅನ್ನು ಹಿಡಿಬೇಕು ಎಫ್ಡಿ ಅಂದ್ರೆ ಅರ್ಲಿಯೆಸ್ಟ್ ಫಿನಿಶ್ಡ್ ಟೈಮ್ ಅನ್ನು ಹಿಡಿಬೇಕು ಅದೇ ರೀತಿ ನಾವು ಎಲ್ಎಸ್ಟಿ ಕಂಡುಹಿಡಿಬೇಕು ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಅನ್ನು ಹಿಡಿಬೇಕು ಅದೇ ರೀತಿ ನಾವು ಲೇಟೆಸ್ಟ್ ಫಿನಿಶ್ಡ್ ಟೈಮ್ ಅನ್ನು ಹಿಡಿಬೇಕು ಆಮೇಲೆ ಟೋಟಲ್ ಫ್ಲೋಟ್ ಕಂಡುಹಿಡಿಬೇಕು ಟೋಟಲ್ ಫ್ಲೋಟ್ ಕಂಡುಹಿಡಿಬೇಕು ಆಮೇಲೆ ನಾವು ಫ್ರೀ ಫ್ಲೋಟ್ ಕಂಡುಹಿಡಿಬೇಕು ಇಷ್ಟು ನಮ್ಮ ಕೆಲಸ ಆಗಿದೆ ಇಷ್ಟು ಕಂಡುಹಿಡಿಬೇಕು ನಾವು ಅದಕ್ಕೆ ನಾವು ಇಲ್ಲಿ ESP ಅಂದ್ರೆ ನಿಮಗೆ ಬರಿತಾ ಇದೀನಿ ESP ಮೀನ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ESP ಅಂದ್ರೆ ಅರ್ಲಿಯೆಸ್ಟ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ESP ಅಂದ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ನೆಕ್ಸ್ಟ್ EF ಒಂದು
ಸ್ವಂತ ಊರು ಅಥವಾ ನಮ್ಮ ಮನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯಿಂದ ನಾವು ಯಾವಾಗಲೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಅರ್ಲಿಯೆಸ್ಟ್ ಸ್ಟಾರ್ಟ್ ನಾವು ಇಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹುಟ್ಟಿದ ತಕ್ಷಣ ಏನಾಗುತ್ತೆ ನಾವು ಅಲ್ಲಿ ಲೇಟೆಸ್ಟ್ ಫಿನಿಶ್ ಆಯಿತು ಅಲ್ಲಿ ನಾವು ಮುಗಿಸಿಬಿಟ್ಟಿವಿ ಕೆಲಸ ಅಲ್ಲಿ ನಮ್ಮ ಕೆಲಸ ಮುಗೀತು ಅಂತ ಹೇಳಿ ನಾವೀಗ ಅರ್ಲಿಯೆಸ್ಟ್ ಸ್ಟಾರ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಈಗ ಅರ್ಲಿಯೆಸ್ಟ್ ಫಿನಿಶ್ ಆಗುತ್ತೆ ಆಮೇಲೆ ಇಲ್ಲಿಂದ ಶುರು ಮಾಡ್ತೀವಿ ಮುಂದೆ ಈಗ ಅರ್ಲಿಯೆಸ್ಟ್ ಸ್ಟಾರ್ಟ್ ಪಾಯಿಂಟ್ ಗಳನ್ನು ನಾವು ಈ ರೀತಿ ಗುರುತಿಸೋಣ ಇಎಸ್ಟಿ ಅಂದ್ರೆ ನಾವು ಈ ರೀತಿ ಗುರುತಿಸೋಣ ಓಕೆ ಈಗ ಇಲ್ಲಿ ಏನಿರುತ್ತೆ ಒಂದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ಯಾವಾಗಲೂ ಜೀರೋ ಇರುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ನಾವು ಎರಡಕ್ಕೆ ಹೋಗ್ತೀವಿ ಇಲ್ಲಿ ಮತ್ತೆ ನಾವು ಒಂದು ಆಕ್ಟಿವಿಟಿ ಮುಗಿಯುತ್ತಾ ಮತ್ತೊಂದು ಆಕ್ಟಿವಿಟಿ ಚಾಲೂ ಆಗುತ್ತೆ ಅದಕ್ಕೆ ಇದು ಸಹ ಇಎಸ್ಟಿ ಇದು 1 ಆಗಿದೆ ಇದು ಇಎಸ್ಟಿ 2 ಆಗುತ್ತೆ ಓಕೆ ಇಎಸ್ಟಿ 2 ನಮಗೆ 2 ಡೇಸ್ ಇದು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಇಎಸ್ಟಿ 2 ಎಷ್ಟು 2 ಡೇಸ್ ಡ್ಯುರೇಷನ್ ಎಷ್ಟು 2 ಡೇಸ್ ಅಂದ್ರೆ ಒಂದು ಗುಂಪು ಹೋಗಬೇಕಾದ್ರೆ ಪಾತ್ರಗಳನ್ನು ನೋಡ್ತಾ ಹೋಗಬೇಕು ಅದೇ ರೀತಿ ನೋಡಿ ಒಂದರಿಂದ ಎರಡನೇ ನೋಡಿ ಹೋಗಬೇಕಾದ್ರೆ ಒಂದು ಗುಂಪು ನೋಡು ಅಂತ ಕರಿತೀವಿ ಈ ನೋಡಿನಿಂದ ಯಾಕೆ ನೋಡಿ ಹೋಗಬೇಕಾದ್ರೆ ನಮಗೆ ಡ್ಯುರೇಷನ್ ಎಷ್ಟು ಬೇಕು 2 ಡೇಸ್ ಬೇಕು ಅದಕ್ಕೆ 2 ಡೇಸ್ ಅದೇ ರೀತಿ ಎರಡನೇ ನೋಡಿನಿಂದ ಆರನೇ ನೋಡಿ ಹೋಗಬೇಕಾದ್ರೆ ನಮಗೆ ಡ್ಯುರೇಷನ್ ಎಷ್ಟು ನೋಡಿ ಫ್ರೆಂಡ್ಸ್ ಇದು ನಾವು ಈ ಟೈಪ್ ಏನ್ ಮಾರ್ಕ್ ಮಾಡಿದೀವಿ ಅಲ್ಲ ಈ ಮಾರ್ಕ್ ಅನ್ನು ನಾವು ಅರ್ಲಿ ಸ್ಟಾರ್ಟ್ ಗಳನ್ನು ನೋಡ್ತಾ ಇದೀವಿ ಅದನ್ನ ನೆನಪಿಟ್ಕೊಳ್ಳಿ ಒಂದು ಆಯತಾಕಾರದಲ್ಲಿ ನಾವು ಅರ್ಲಿ ಸ್ಟಾರ್ಟ್ ಗಳನ್ನು ನೋಡ್ತಾ ಇದೀವಿ ಒಂದರಿಂದ ಎರಡು ಹೋಗಕ್ಕೆ 2 ಅವರ್ಸ್ ಬೇಕು ಎರಡರಿಂದ ಆರು ಹೋಗಕ್ಕೆ 4 ಅವರ್ಸ್ ಬೇಕು ನೋಡಿ ಎರಡರಿಂದ ಆರು ಹೋಗಕ್ಕೆ 4 ಅವರ್ಸ್ ಬೇಕು ಅಂದ್ರೆ 2 ಪ್ಲಸ್ 4 ಟೋಟಲ್ ಎಷ್ಟು ಅವರ್ಸ್ ಬೇಕು 6 ಅವರ್ಸ್ ಬೇಕು 6 ಅವರ್ಸ್ ಬೇಕು ಅದೇ ರೀತಿ ನಾವು 8 ಹೋಗಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಅಂದ್ರೆ 1 ಅವರ್ ಅಂದ್ರೆ 7 ಅವರ್ ಬೇಕಾಗುತ್ತೆ ಆದ್ರೆ ನಾವು ಫಾರ್ವರ್ಡ್ ಪಾಸ್ ಆಗಿರೋದ್ರಿಂದ ಒಂದು ಲಿಮಿಟ್ ಆದರೆ ಇನ್ನೊಂದು ದಾರಿ ಅಂತ ಏನಾದ್ರು ಮ್ಯಾಕ್ಸಿಮಮ್ ಕನೆಕ್ಟ್ ಆದ್ರೆ ಅದನ್ನ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಯಾವ ರೀತಿ ನೋಡಿ ಒಂದರಿಂದ ಎರಡನೇ ನೋಡಿ ಹೋಗ್ಬೇಕಾದ್ರೆ 2 ಅವರ್ಸ್ ಬೇಕಾಯ್ತು ಎರಡರಿಂದ ಆರನೇ ನೋಡಿ ಹೋಗ್ಬೇಕಾದ್ರೆ 4 ಅವರ್ಸ್ ಬೇಕಾಯ್ತು 2 ಪ್ಲಸ್ 4 6 ಅವರ್ಸ್ ಬೇಕಾಯ್ತು ಆರರಿಂದ ಎಂಟನೇ ನೋಡಿ ಹೋಗ್ಬೇಕಾದ್ರೆ 1 ಅವರ್ ಬೇಕಾಯ್ತು ಅಂದ್ರೆ ನಮ್ಮ ಪ್ರಕಾರ 2 6 ಪ್ಲಸ್ 1 7 ಆಗುತ್ತೆ ಬಟ್ ಇನ್ನೊಂದು ದಾರಿ ಇದೆ ಅದರಿಂದ ಆ ದಾರಿ ಮುಟ್ಟಬೇಕಾದ್ರೆ ಎಷ್ಟು ಅವರ್ ಮ್ಯಾಕ್ಸಿಮಮ್ ಆ ಡೇಸ್ ಅನ್ನು ನಾವು ತೆಗೆದುಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಫಸ್ಟ್ ನೋಡ್ ಇಂದ 3 ನೋಡ್ ಥರ್ಡ್ ನೋಡ್ಸ್ ಹೋಗ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಟೈಮ್ 2 ಡೇಸ್ ಥರ್ಡ್ ನೋಡ್ ಇಂದ 7 ನೋಡ್ ಹೋಗ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ 5 ಡೇಸ್ 2 ಡೇಸ್ ಪ್ಲಸ್ 5 ಡೇಸ್ 7 ಡೇಸ್ 7 ಇಂದ 8 ನೋಡ್ ಹೋಗ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ 4 ಡೇಸ್ ಅಂದ್ರೆ ನಮಗೆ ಇಲ್ಲಿ 11 ಡೇಸ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಯಾವಾಗ ಹೇಳಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಅನ್ನ ತಗೋಬೇಕು ನಾವು ಫಾರ್ವರ್ಡ್ ಪಾಸ್ ಅಂದ್ರೆ ಈ ಕಡೆಯಿಂದ ಊರಿಂದ ನಮ್ಮ ಸ್ವಂತ ಊರಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಫಾರ್ವರ್ಡ್ ಪಾಸ್ ಅಂತ ತಗೊಳ್ಳೋದು ಈ ಫಾರ್ವರ್ಡ್ ಪಾಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಡ್ಯುರೇಷನ್ ಅನ್ನ ತಗೊಳ್ಬೇಕು ಇಲ್ಲಿ ಫ್ರೆಂಡ್ಸ್ ನೋಡಿ ಟೋಟಲಿ ಈ ನೋಡಿಗೆ ಡ್ಯುರೇಷನ್ ಹೈಸ್ಟ್ ಡ್ಯುರೇಷನ್ ಟೈಮ್ ಯಾವ್ದಿದೆ ಅಂತಂದ್ರೆ ಈ ಎರಡನೇ ಪಾತ್ರ ಇದೆಯಲ್ಲ ಈ ಪಾತ್ರ ಡ್ಯುರೇಷನ್ ಟೈಮ್ ಎಷ್ಟಿದೆ ಯಾವ ರೀತಿ ಅಂತ ನೋಡೋಣ ಒಂದ್ ಇಷ್ಟು 2 ಹೋಗ್ಬೇಕಾದ್ರೆ 2 ಡೇಸ್ ಬೇಕು 2 ಇಷ್ಟು 6 ಹೋಗ್ಬೇಕಾದ್ರೆ 4 ಡೇಸ್ ಬೇಕು 6 ಇಷ್ಟು 8 ಹೋಗ್ಬೇಕಾದ್ರೆ 1 ಡೇಸ್ ಬೇಕು ಅಂದ್ರೆ 2 ಡೇಸ್ ಪ್ಲಸ್ 4 ಡೇಸ್ 6 ಡೇಸ್ 6 ಡೇಸ್ ಪ್ಲಸ್ 1 ಡೇಸ್ 7 ಡೇಸ್ ಬೇಕು ಅಂತ ಆದ್ರೆ ಸೆಕೆಂಡ್ ಪಾತ್ ಏನಂತ ಹೇಳ್ತಾ 1 ಇಷ್ಟು 3 3 ಇಷ್ಟು 2 ಸಾರಿ 3 ಇಷ್ಟು 7 ನೋಡ್ 7 ಇಷ್ಟು 8 ನೋಡ್ ಹೋಗ್ಬೇಕಾದ್ರೆ ಈ ತರ ಎರಡನೇ ಪಾತ್ರದಿಂದ ಹೋಗ್ಬೇಕಾದ್ರೆ 2 5 7 7 4 11 ದಿನ ಬೇಕು ಅಂತ ಹೇಳ್ತಿದ್ರೆ ಯಾವ್ದು ಜಾಸ್ತಿ 11 ದಿನ ಜಾಸ್ತಿ ನಾವು ಅದನ್ನ ಅಲ್ಲಿಯ ಸ್ಟಾರ್ಟ್ ಆಗಿ ತೆಗೆದುಕೊಳ್ಬೇಕು ಓಕೆ ಫ್ರೆಂಡ್ಸ್ ಇದನ್ನು ನಾವು ಏನು ತಿಳ್ಕೊಳ್ತೀವಿ ಅಲ್ಲಿಯ ಸ್ಟಾರ್ಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಫಾರ್ವರ್ಡ್ ಪಾಸ್ ಅಲ್ಲಿ ಅದನ್ನ ನಾವು ತೆಗೆದುಕೊಳ್ಬೇಕು ಇದು ಇಎಸ್ಟಿ ಓಕೆ ಫ್ರೆಂಡ್ಸ್ ಈಗ ಅದೇ ರೀತಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಪಾತ್ರ ಹೋಗ್ಬೇಕಾಯ್ತು ಅಂದ್ರೆ ಈ 8 ಪಾತ್ರ ಇದೆ 8 ಪಾತ್ರನ ಲಾಸ್ಟ್ ಎಲ್ಲ ದಾರಿಗಳು ಇಲ್ಲಿಗೆ ಬರೋದು ಯಾವ ದಾರಿ ಮ್ಯಾಕ್ಸಿಮಮ್ ಇರುತ್ತೋ ಅದನ್ನ ತಿಳ್ಕೊಳ್ಬೇಕು ಅದಕ್ಕೆ ನಾವೀಗ ಸೆಕೆಂಡ್ ಪಾತ್ರನ ನೋಡ್ತಾ ಹೋಗೋಣ ಸೆಕೆಂಡ್ ಪಾತ್ರ ಹೋಗ್ಬೇಕಾದ್ರೆ ಒಂದೇ ದಾರಿ ಬೇಕು ಒಂದಿಷ್ಟು
3 days 2 hours ಬೇಕು ಅದಕ್ಕೆ ಇದನ್ನ ನಾವಿಲ್ಲಿ 2 hours ಅಂತ ಬರೆಯೋಣ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಡೈರೆಕ್ಟ್ ಇದೆ 3:7 ಗೆ 5 hours ಬೇಕು ಅಂದ್ರೆ 2 + 5 = 7 hours ಬೇಕು ಅಥವಾ 7 days ಬೇಕು hours 7 days ಬೇಕು ಓಕೆ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ 7 ಇಸ್ ಬೇಕು ಹೋಗಬೇಕಾದ್ರೆ 11 days ಬೇಕು ಇದು ಎರಡನೇ ಪಾಠ ಮೂರನೇ ಪಾಠ ನೋಡಿ ಫ್ರೆಂಡ್ಸ್ 1:3 ಹೋಗಬೇಕಾದ್ರೆ 2 days ಬೇಕು 3:5 ಹೋಗಬೇಕಾದ್ರೆ 8 days ಬೇಕು 2 + 8 10 days ಬೇಕು ಎಷ್ಟು ಬೇಕು 10 days ಬೇಕು ಓಕೆ 10 days ನಾವು ಈಗ ಆಯತಾಕಾರದಲ್ಲಿ ಹಾಕ್ತಾ ಇದೀವಲ್ಲ ಇದು ಅರ್ಮಿಯಸ್ ಟೈಮ್ ಅನ್ನ EST ಅನ್ನ ಸೂಚಿಸುತ್ತೆ ಇದು EST ಅನ್ನ ಸೂಚಿಸುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಈ ರೂಟ್ ನಿಂದ ಈ ರೂಟ್ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಬೇಕು ಇಲ್ಲಿ 10 ಡೇಸ್ ಅಂತ ಹಾಕಿದೀವಾ ಇಲ್ಲಿ 1:3 ಹೋಗಿ 3:5 ಹೋಗಿ 5:5 ಹೋಗ್ತೀವಿ 1:3 ಹೋಗೋಕ 2 ಡೇಸ್ ಪ್ಲಸ್ 8 ಡೇಸ್ ಕೊಟ್ರೆ 10 ಡೇಸ್ ಅದೇ ರೀತಿ 1:4 ಹೋಗಬೇಕಾದ್ರೆ 1 ಡೇಸ್ ಅದೇ ರೀತಿ 4:5 ಹೋಗಬೇಕಾದ್ರೆ 3 ಡೇಸ್ 1+3 4 ಡೇಸ್ ಆಗುತ್ತೆ 4 ಜಾಸ್ತಿ ನಾ 10 ಜಾಸ್ತಿ ನಾ 10 ಅಂದ್ರೆ 2+8 ಇದಾಗುತ್ತೆ 10 ಜಾಸ್ತಿ ನಾ 10 ಜಾಸ್ತಿ ಇರೋದ್ರಿಂದ ನಾವು 10 ಅನ್ನು ತೆಗೆದುಕೊಳ್ಳಬೇಕು ಮ್ಯಾಕ್ಸಿಮಮ್ ಯಾವ ಇರುತ್ತೆ ಪವರ್ ಪಾಸ್ ಪವರ್ ಪಾಸ್ ಅಂದ್ರೆ ಈ ತರ ಹೋಗುತ್ತೆ ಮ್ಯಾಕ್ಸಿಮಮ್ ಯಾವ ಇರುತ್ತೆ ಅದನ್ನು ತೆಗೆದುಕೊಳ್ಳಬೇಕು ಈಗ ನೋಡಿ ಫ್ರೆಂಡ್ಸ್ ಈಗ ಎಲ್ಲಾ ನೋಡ್ಗಳು ಈ ನೋಡಿನ ಸರ್ಕಲ್ ಎಷ್ಟು 12 ಬರುತ್ತೆ
हत्या
10
latest finish time ಎಷ್ಟಿದೆ 7 ಇದೆ ನಾವು ಈಗ 7 ಅನ್ನು latest finish time ನಲ್ಲಿ ತೆಗೆದುಕೊಳ್ಳೋಣ ಅದೇ ರೀತಿ ನೆಕ್ಸ್ಟ್ ಏನಿದೆ 3 ಇದೆ 3 ಏನಿದೆ 3 ನೋಡ್ ನಂಬರ್ ಇದೆ ಸರ್ಕಲ್ ನಲ್ಲಿ LFT ಆಗಿದೆ 3 ಅಂತ ಯಾವುದು ವೃತ್ತಾಕಾರವಾಗಿದೆ ಅದು LFT ಇದೆ 2 2 ಅನ್ನು ನಾವು ತೆಗೆದುಕೊಳ್ಳಬೇಕು ಅದೇ ರೀತಿ ಫ್ರೆಂಡ್ಸ್ 4 ನೋಡ್ ನಂಬರ್ 4 ನಲ್ಲಿ LFT ಎಷ್ಟು ನೋಡ್ ನಂಬರ್ 4 ಇದೆ ನೋಡ್ ನಂಬರ್ 4 ಸರ್ಕಲ್ ಇಲ್ಲಿದೆ ಎಷ್ಟಿದೆ ಆನ್ಸರ್ 7 ಇದೆ ಈಗ ನಾವು 7 ಅನ್ನು ತೆಗೆದುಕೊಳ್ಳಬೇಕು ಅದೇ ರೀತಿ ಫ್ರೆಂಡ್ಸ್ 6 ಇದೆ 6 ನೋಡ್ ಅಲ್ಲಿದೆ ನೋಡ್ ನಂಬರ್ 6 ಇಲ್ಲಿದೆ ಸರ್ಕಲ್ ಎಷ್ಟಿದೆ ಇದು LFT ಸರ್ಕಲ್ ವೃತ್ತಾಕಾರದಲ್ಲಿ ಬರುವಂತ ವ್ಯಾಲ್ಯೂ ಎಲ್ಲ ಏನು LFT ಅಂದ್ರೆ ಲೇಟೆಸ್ಟ್ ಫಿನಿಶ್ ಟೈಮ್ ಎಷ್ಟಿದೆ 11 ಇದೆ ಈ 11 ನಮಗೆ ನಾವು ತೆಗೆದುಕೊಳ್ಳೋಣ ನೆಕ್ಸ್ಟ್ ಫ್ರೆಂಡ್ಸ್ 7 ಇದೆ 7 ನೋಡ್ ಇಲ್ಲಿದೆ ನೋಡ್ ನಂಬರ್ 7 ಇಲ್ಲಿದೆ ಈ 7 ನೋಡ್ಗೆ LFT ಯಾವುದು 8 8 ಇದೆ ನಾ ಇದನ್ನ ತೆಗೆದುಕೊಳ್ಳೋಣ 8 ನಂಬರ್ ಅನ್ನು ತೆಗೆದುಕೊಳ್ಳೋಣ ಅದೇ ರೀತಿ ಫ್ರೆಂಡ್ಸ್ 5 ನೋಡ್ ನಂಬರ್ 5 ಇಲ್ಲಿದೆ ನೋಡ್ ನಂಬರ್ 5 ಇಲ್ಲಿದೆ ಸರ್ಕಲ್ ನಲ್ಲಿ ಇರುವಂತ ವ್ಯಾಲ್ಯೂ ಏನು LFT ಅದನ್ನು ತೆಗೆದುಕೊಳ್ಳೋಣ ಓಕೆ ಅದೇ ರೀತಿ ಫ್ರೆಂಡ್ಸ್ 10 ಇದೆ 2 ಇದೆ 10 ಓಕೆ 10 ನ ತೆಗೆದುಕೊಳ್ಳೋಣ ಅದೇ ರೀತಿ ಫ್ರೆಂಡ್ಸ್ 5 ಇದೆ ಅಂದ್ರೆ ಮತ್ತೆ 10 ಬರುತ್ತೆ ಅದೇ ರೀತಿ ಫ್ರೆಂಡ್ಸ್ 9 ಇದೆ ನೋಡ್ ನಂಬರ್ 9 9 ನಲ್ಲಿ ಸರ್ಕಲ್ ನಲ್ಲಿ ಇರುವಂತ LFT 15 ಇದೆ ಇದನ್ನ 15 ಅನ್ನು ತೆಗೆದುಕೊಳ್ಳೋಣ 15 ನೆಕ್ಸ್ಟ್ ಫ್ರೆಂಡ್ಸ್ 8 ಇದೆ 8 ನೋಡ್ ನಂಬರ್ ಇಲ್ಲಿದೆ ಈ ಸರ್ಕಲ್ ನಲ್ಲಿ ಬರೋದು ಸರ್ಕಲ್ ನಲ್ಲಿ ಬರೋದು ಯಾವುದು LFT 12 ಇದೆ ಅದನ್ನ ತೆಗೆದುಕೊಳ್ಳೋಣ ಅದೇ ರೀತಿ ನೆಕ್ಸ್ಟ್ 8 ಇದೆ 8 ಅಂದ್ರೆ 12 ಇರುತ್ತೆ ಲಾಸ್ಟ್ ಇದೆ 9 ಇದೆ 9 ನೋಡ್ ಯಾವುದು 9 ನೋಡ್ ಇದು ಇಲ್ಲಿ ಸರ್ಕಲ್ ನಲ್ಲಿ ಬರುವಂತದ್ದು ಏನಾಗಿರುತ್ತ LFT ಆಗಿರುತ್ತ LFT ಅಂದ್ರೆ ಲೇಟೆಸ್ಟ್ ಫಿನಿಶ್ ಟೈಮ್ ಆಗಿರುತ್ತ ಅದನ್ನ ತೆಗೆದುಕೊಳ್ಳೋಣ ಎಷ್ಟಿದೆ 15 ಇದೆ ಫ್ರೆಂಡ್ಸ್ ಈಗ ನಾವು ESP ಮತ್ತು LFT ಅನ್ನು ಕಂಡುಹಿಡಿದಿದ್ದೀವಿ ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಏನು ಅಂದ್ರೆ EFT ಅನ್ನು ಕಂಡುಹಿಡಿಯಬೇಕು EFT ಅನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಸಣ್ಣ ಫಾರ್ಮುಲಾ ಇದೆ ಈಗ ನೆಕ್ಸ್ಟ್ ನಾವು ಕಂಡುಹಿಡಿಯಬೇಕು EFT ಅನ್ನು ಕಂಡುಹಿಡಿಯಬೇಕು ಈಗ ನಾವು ಅರ್ಲಿಯೆಸ್ಟ್ ಫಿನಿಶ್ ಟೈಮ್ EFT ಅಂದ್ರೇನು EFT ಅಂದ್ರೆ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಅನ್ನ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಇದೆ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಈಕ್ವಲ್ ಟು ಈಗ ಏನ್ ಕಂಡುಹಿಡಿದಿದ್ದೀವಲ್ಲ ESP ಪ್ಲಸ್ ಡ್ಯುರೇಷನ್ ಡ್ಯುರೇಷನ್ ಪಕ್ಕಕ್ಕೆ ಇದೆಯಲ್ಲ ಡ್ಯುರೇಷನ್ ಮಾಡಿದಬಹುದು EFT ಅಂತ ಹೇಳುತ್ತೆ EFT ಅಂದ್ರೆ ESP ಪ್ಲಸ್ ಡ್ಯುರೇಷನ್ EST plus duration. जो का ये रहना कुछ भी आंसर इस पर था ये रहेगू. जो का ये रहना कुछ भी है आंसर ये रहेगू. जो का बंद कुछ भी आंसर बंद हो. ये रहेगू प्लस वालों को आरु. ये रहेगू प्लस ये को योरु. ये रहेगू प्लस ये को हत्तु. बंद प्लस मो नालु. अत्तु प्लस ये को अधनेदु. आरु प्लस मो योरु. योरु प्लस वालों को ಅನ್ನೊಂದು ಅನ್ನೊಂದು ಪ್ಲಸ್ ಒಂದು ಅದನ್ನ ಇದು ಇಎಫ್ಟಿ ಅಂದ್ರೆ ಇಎಫ್ಟಿ ಅಂದ್ರೆ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಅಂತ ಫ್ರೆಂಡ್ಸ್ ಈಗ ನಾವು ಏನು ಕಂಡುಹಿಡಿಯಬೇಕು ಎಲ್ಎಸ್ಟಿ ಅನ್ನು ಕಂಡುಹಿಡಿಯಬೇಕು ಎಲ್ಎಸ್ಟಿ ಈಕ್ವಲ್ ಟು ಎಲ್ಎಫ್ಟಿ ಮೈನಸ್ ಡ್ಯುರೇಷನ್ ನೋಡಿ ಫ್ರೆಂಡ್ಸ್ ಎಲ್ಎಸ್ಟಿ ಈಕ್ವಲ್ ಟು ಎಲ್ಎಸ್ಟಿ ಅಂದ್ರೆ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ನಾವು ಕಂಡುಹಿಡಿಯಬೇಕಾಗಿದೆ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಈಕ್ವಲ್ ಟು ಎಲ್ಎಫ್ಟಿ ಲೇಟೆಸ್ಟ್ ಫಿನಿಶ್ ಟೈಮ್ ಮೈನಸ್ ಡ್ಯುರೇಷನ್ ಇದರಾಗ ಡ್ಯುರೇಷನ್ ನ ಲೆಸ್ ಮಾಡಬೇಕು ಅಂತ ಹೇಳ್ತಾರೆ ಯೋಡ್ರಾಗ ಡ್ಯುರೇಷನ್ ಎಷ್ಟು ಅಂತ ನೋಡಿ ಇದು ಡ್ಯುರೇಷನ್ ಇದು ಲೇಟೆಸ್ಟ್ ಫಿನಿಶ್ ಟೈಮ್ ಫಾರ್ಮುಲಾ ಪ್ರಕಾರ ಯೋಡ್ರಾಗ ಇರೋದಲ್ಲಿ 5 ಎಷ್ಟು 5
ನೆಕ್ಸ್ಟ್ ಫ್ರೆಂಡ್ಸ್ 2 ರಲ್ಲಿ 2 ಹೋದ್ರೆ 0 7 ರಕ್ಕೆ 1 ಹೋದ್ರೆ 6 11 ರಕ್ಕೆ 4 ಹೋದ್ರೆ 7 7 ಓಕೆ ನೆಕ್ಸ್ಟ್ 8 ರಕ್ಕೆ 5 ಹೋದ್ರೆ 3 ಫ್ರೆಂಡ್ಸ್ 10 ರಕ್ಕೆ 8 ಹೋದ್ರೆ 2 10 ರಕ್ಕೆ 3 ಹೋದ್ರೆ 7 15 ರಕ್ಕೆ 5 ಹೋದ್ರೆ 10 12 ರಕ್ಕೆ 1 ಹೋದ್ರೆ 11 12 ರಕ್ಕೆ 4 ಹೋದ್ರೆ 8 15 ರಕ್ಕೆ 1 ಹೋದ್ರೆ 12 ಇದು ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಫ್ರೆಂಡ್ಸ್ ಈ ತರ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಫಾರ್ಮುಲಾ ಏನು ಲೇಟೆಸ್ಟ್ ಫಿನಿಶ್ ಟೈಮ್ ಮೈನಸ್ ಡ್ಯುರೇಷನ್ ಈಗ ಲೇಟೆಸ್ಟ್ ಫಿನಿಶ್ ಟೈಮ್ 7 ಇತ್ತು ಇದರ ಡ್ಯುರೇಷನ್ ಎಷ್ಟು 2 ತಕ್ಕ ರೆಸ್ಟ್ ಬಂತು ಆನ್ಸರ್ 5 ಲೇಟೆಸ್ಟ್ ಟೈಮ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಸೇಮ್ ಅದೇ ರೀತಿ ಫಾರ್ಮುಲಾ ಪ್ರಕಾರ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಕೊಟ್ಟಿ ಎಲ್ಎಫ್ಡಿ ಲೇಟೆಸ್ಟ್ ಫಿನಿಶ್ ಟೈಮ್ 2 ಇದೆ ಇದರ ಮೈನಸ್ 2 ರಿಂದ ಮೈನಸ್ ಡ್ಯುರೇಷನ್ 2 ಮಾಡಿ ಆನ್ಸರ್ ಎಷ್ಟು ಬರುತ್ತೆ 0 ಈ ತರ ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕು ಈಗ ನಾವು ಕಂಡುಹಿಡಿಯಬೇಕಾಗಿದ್ದು ಟೋಟಲ್ ಫ್ಲೋಟ್ ಟಿಎಫ್ ಟೋಟಲ್ ಫ್ಲೋಟ್ ನೋಡಿ ಫ್ರೆಂಡ್ಸ್ ಟೋಟಲ್ ಫ್ಲೋಟ್ ಈಕ್ವಲ್ ಟು ಕರೆಕ್ಟ್ ಆಗಿ ಕೆಲಸ ಮಾಡಿ ಟೋಟಲ್ ಫ್ಲೋಟ್ ಈಕ್ವಲ್ ಟು ಎಲ್ಎಫ್ಡಿ ಮೈನಸ್ ಇಎಫ್ ಎಲ್ಎಫ್ಡಿ ಮೈನಸ್ ಇಎಫ್ಡಿ ಎಲ್ಎಫ್ಡಿ ಮೈನಸ್ ಇಎಫ್ಡಿ ಅನ್ನು ಮಾಡಿ ಅಥವಾ ಎಲ್ಎಫ್ಡಿ ಮೈನಸ್ ಇಎಫ್ಡಿ ಅನ್ನು ಮಾಡಿ ಎರಡರಲ್ಲಿ ಒಂದು ಫಾರ್ಮ್ ಈಗ ನಾವು ಎಲ್ಎಫ್ಡಿ ಮೈನಸ್ ಇಎಫ್ಡಿ ಎಲ್ಎಫ್ಡಿ ಮೈನಸ್ ಇಎಫ್ಡಿ ಮಾಡಿದ್ರೆ ಏನು ಅಂತ ಟೋಟಲ್ ಫ್ಲೋಟ್ ಅಂತ 7 ರಾಗ 2 1 ಎಷ್ಟು ಎಲ್ಎಫ್ಡಿ ಅಂದ್ರೆ ಏನು ಲೇಟೆಸ್ಟ್ ಫಿನಿಶ್ ಟೈಮ್ ಮೈನಸ್ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಟೋಟಲ್ ಫ್ಲೋಟ್ 7 ರಾಗ 2 ಹೋದ್ರೆ 5 ಅದೇ ರೀತಿ 2 ರಾಗ 2 ಹೋದ್ರೆ 0 7 ರಾಗ 3 ಹೋದ್ರೆ 6 11 ರಾಗ 6 ಹೋದ್ರೆ 5 8 ರಾಗ 7 ಹೋದ್ರೆ 1 10 ರಾಗ 10 ಹೋದ್ರೆ 0 10 ರಾಗ 4 ಹೋದ್ರೆ 6 0 6 ನೋಡಿ ಫ್ರೆಂಡ್ 10 ರಾಗ 10 ಹೋದ್ರೆ 0 10 ರಾಗ 4 ಹೋದ್ರೆ 6 15 ರಾಗ 15 ಹೋದ್ರೆ 0 12 ರಾಗ 7 ಹೋದ್ರೆ 5 12 ರಾಗ 11 ಹೋದ್ರೆ 1 15 ರಾಗ 14 ಹೋದ್ರೆ 1 ಇದು ಟೋಟಲ್ ಫ್ಲೋಟ್ ಈಗ ಫ್ರೀ ಫ್ಲೋಟ್ ಅನ್ನು ಹಿಡಿಬೇಕು ಫ್ರೀ ಫ್ಲೋಟ್ ಅನ್ನು ಹಿಡಿಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್ ಫ್ರೀ ಫ್ಲೋಟ್ ಈಕ್ವಲ್ ಟು ಇನ್ನೊಂದು ಬಾರಿ ನೋಡೋಣ ಟೋಟಲ್ ಫ್ಲೋಟ್ ಅನ್ನು ಟೋಟಲ್ ಫ್ಲೋಟ್ ಅಂದ್ರೆ ಲೇಟೆಸ್ಟ್ ಫಿನಿಶ್ ಟೈಮ್ ಮೈನಸ್ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಫ್ರೆಂಡ್ಸ್ ನೋಡಿ ಲೇಟೆಸ್ಟ್ ಫಿನಿಶ್ ಟೈಮ್ ಯಾವುದು ಇದು ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಯಾವುದು ಇಎಫ್ ಇದು 7 ರಲ್ಲಿ 2 ಅಂದ್ರೆ ಎಷ್ಟು 5 ಅದೇ ರೀತಿ 2 ರಲ್ಲಿ 2 ಅಂದ್ರೆ ಎಷ್ಟು 0 7 ರಲ್ಲಿ 1 ಅಂದ್ರೆ ಎಷ್ಟು 6 11 ರಾಗ 6 ಅಂದ್ರೆ ಎಷ್ಟು 5 8 ರಾಗ 7 ಅಂದ್ರೆ ಎಷ್ಟು 1 10 ರಾಗ 10 ಅಂದ್ರೆ ಎಷ್ಟು 0 10 ರಾಗ 4 ಅಂದ್ರೆ ಎಷ್ಟು 6 15 ರಾಗ 15 ಅಂದ್ರೆ ಎಷ್ಟು 0 12 ರಾಗ 7 ಅಂದ್ರೆ ಎಷ್ಟು 5 12 ರಾಗ 11 ಅಂದ್ರೆ ಎಷ್ಟು 1 15 ರಾಗ 14 ಅಂದ್ರೆ ಎಷ್ಟು 1 ನೆಕ್ಸ್ಟ್ ಫ್ರೀ ಫ್ಲೋಟ್ ಫ್ರೀ ಫ್ಲೋಟ್ ಇಸ್ ಈಕ್ವಲ್ ಟು ಟೋಟಲ್ ಫ್ಲೋಟ್ ಫ್ರೆಂಡ್ಸ್ ಫ್ರೀ ಫ್ಲೋಟ್ ಈಕ್ವಲ್ ಟು ಟೋಟಲ್ ಫ್ಲೋಟ್ ಮೈನಸ್ ನೋಡಿ ಮೈನಸ್ ಎಲ್ಎಫ್ಡಿ ಮೈನಸ್ ಇಎಸ್ಡಿ ಎಲ್ಎಫ್ಡಿ ಮೈನಸ್ ಇಎಸ್ಡಿ ಟೋಟಲ್ ಫ್ಲೋಟ್ ನಲ್ಲಿ ಎಲ್ಎಫ್ಡಿ ಇಎಸ್ಡಿ ಅಂತ ತೆಗೆದುಕೊಂಡ್ರೆ ಬರುವಂತ ವ್ಯಾಲ್ಯೂ ಏನಿರುತ್ತೆ ಅಂತಂದ್ರೆ ಫ್ರೀ ಫ್ಲೋಟ್ ಅಂತ ಇರುತ್ತೆ ಫ್ರೆಂಡ್ಸ್ ಈಗ ನೋಡಿ ಎಲ್ಎಫ್ಡಿ ಎಷ್ಟು ಇದೆ ಫಾರ್ಮುಲಾ ಪ್ರಕಾರ ಟೋಟಲ್ ಫ್ಲೋಟ್ ಎಷ್ಟು ಇದೆ 5 ಓಕೆ ಇದನ್ನ ಯಾವಾಗ ಎಡ್ ಇವೆಂಟ್ಸ್ ಎಡ್ ಇವೆಂಟ್ಸ್ ಎಡ್ ಇವೆಂಟ್ಸ್ ಎಡ್ ಇವೆಂಟ್ಸ್ ನ ಎಲ್ಎಫ್ಡಿ ಅನ್ನ ಇಎಫ್ಡಿ ಎಷ್ಟು ಇದೆ ಮೈನಸ್ ಮಾಡಿ ಎಡ್ ಇವೆಂಟ್ಸ್ ಅಂದ್ರೆ ನಿಮಗೆ ಗೊತ್ತು ನಮಗೆಲ್ಲ ಗೊತ್ತು ಯಾವ ತರ ಎಡ್ ಇವೆಂಟ್ಸ್ ಅಂದ್ರೆ ಇವೆಲ್ಲ ಎಡ್ ಇವೆಂಟ್ಸ್ ಎರಡನೇ ಎಡ್ ನೋಡ್ ನಂಬರ್ 2 ಇದೆ ಓಕೆ ಎಡ್ ಇವೆಂಟ್ಸ್ ಅಂದ್ರೆ ಇವು ಓಕೆ ನಾವು ಫ್ರೀ ಫ್ಲೋಟ್ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಏನಿದೆ ಟೋಟಲ್ ಫ್ಲೋಟ್ ಮೈನಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಬ್ರಾಕೆಟ್ ಅಲ್ಲಿ ಮೈನಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಇದೆ ಅಂದ್ರೆ ಇದು ಇದು ವ್ಯಾಲ್ಯೂ ಅನ್ನ ಒಂದ ವ್ಯಾಲ್ಯೂ ಅನ್ನ ಮೈನಸ್ ಟೋಟಲ್ ಫ್ಲೋಟ್ ನಲ್ಲಿ ಮಾಡಿ ಈ ಕ್ಯಾಲ್ಕುಲೇಷನ್ ಮಾಡಿದಂತ ವ್ಯಾಲ್ಯೂ ಅನ್ನ ಮೈನಸ್ ಏನ್ ಮಾಡಬೇಕು ಟೋಟಲ್ ಫ್ಲೋಟ್ ನಲ್ಲಿ ಯಾವುದು ಎಡ್ ಇವೆಂಟ್ಸ್ ಮಾತ್ರ ತೆಗೆದುಕೊಳ್ಬೇಕು ಕ್ವಶನ್ ಏನಿದೆ ಎಡ್ ಇವೆಂಟ್ಸ್ ಎಡ್ ಇವೆಂಟ್ಸ್ ಅಂದ್ರೆ ಯಾವುದು ಎಡ್ ಇವೆಂಟ್ಸ್ ಅಂದ್ರೆ ಇದೆಲ್ಲ ಎಡ್ ಇವೆಂಟ್ಸ್ ಎಚ್ ಟಿ ಅಂತ ಬರ್ತೀವಿ ನೋಡಿ ಇವೆಲ್ಲ ಎಡ್ ಇವೆಂಟ್ಸ್ ಇವೆಲ್ಲ ಟೇ ಇವೆಂಟ್ಸ್ ಎರಡು ನೋಡ್ ನಂಬರ್ ಎರಡು ಇದೆ ನೋಡ್
ರೆಕಾರ್ಡ್ ನಂಬರ್ 2 ಇಲ್ಲಿ ಇದು ಅರ್ಲಿಯೆಸ್ಟ್ ಟೈಮ್ ಇದು ಲೇಟೆಸ್ಟ್ ಎಲ್ಎಫ್ ಲೇಟೆಸ್ಟ್ ಫಿನಿಶ್ ಟೈಮ್ ಇವೆರಡರ ಲೆಸ್ ಮಾಡ್ ಬೆಸ್ಟ್ ಬರುತ್ತೆ 7 ರ ಗ್ರಾಮ್ ಬೆಸ್ಟ್ ಬರುತ್ತಾ 5 5 ರಲ್ಲಿ 5 ಅಂದ್ರೆ ಎಷ್ಟು ಬರುತ್ತಾ ಓಕೆ ಆನ್ಸರ್ ಗೊತ್ತಾಯ್ತಾ ಹೆಂಗ ಅಂತ ಹೇಳಿ ಒಂದು ಮಾಡ್ಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೀ ಫ್ಲೋಟ್ ಈಕ್ವಲ್ ಟು ಟೋಟಲ್ ಫ್ಲೋಟ್ ಮೈನಸ್ लेटेस्ट फिनिश टाइम अर्लीस्ट स्टार्ट टाइम एट इवेंट्स ओके टोटल फ्लोट माइनस नोड्री लेटेस्ट फिनिश टाइम माइनस अर्लीस्ट स्टार्ट टाइम लेट नो नंबर फर्स्ट एट इवेंट्स नो नंबर नोड कंडिडा कंडिडा थैंक यू फ्रेंड्स।